ಸಾವಿರ ವಚನ ಓದಿದೀವೋ ಇಲ್ಲ ಗೊತ್ತಿಲ್ಲ, ಬರೀ ಒಂದು ಸಣ್ಣ ವಚನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಹಳ ಚೆನ್ನಾಗಿದೆ. ಏನು ಆವ ವಿದ್ಯೆ ಕಲಿತರೇನು ಸಾವ ವಿದ್ಯೆ ಬೆನ್ನ ಬೀಳದು. ಇದೊಂದೇ ಲೈನ್ ಸಾಕು. ನೀನು ಏನನ್ನ ಕಲಿಯಪ್ಪ ಸಾವು ಗ್ಯಾರಂಟಿ ಅಂತ ತೀರ್ಮಾನ ಮಾಡಿಕೊಂಡು ನಾವು ಬದುಕನ್ನು ಶುರು ಮಾಡಿದರೆ ಬದುಕಿಗೆ ಒಂದು ಮಜಾ ಸಿಗ್ತದೆ. ಬದುಕಿನ ಬಗ್ಗೆ ಮಮಕಾರವನ್ನು ಬಿಡ್ರಿ, ಪ್ರೇಮಿಸ್ರಿ, ಬದುಕನ್ನು ಮೋಹಿಸಬಾರ್ದು. ಮೋಹಿಸಿದ್ರೆ ದುಃಖ, ಬದುಕನ್ನು ಪ್ರೇಮಿಸಿದ್ರೆ ಸಂತೋಷ. ಪ್ರೇಮಕ್ಕೂ ಮೋಹಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಒಬ್ಬನನ್ನು ಒಬ್ಬ ಪ್ರೇಮಿಸ್ಬೇಕೆ ಹೊರತು ಮೋಹಿಸಬಾರ್ದು. ಮೋಹಿಸಿದ್ರೆ ದುಃಖ ಗ್ಯಾರಂಟಿ. ಮೋಹ ಏನು ಮಾಡುತ್ತೆ ಗೊತ್ತಾ, ಯಾವುದೋ ಒಂದು ಅಪೇಕ್ಷೆ ಇಟ್ಟು ಮೋಹ ಉಂಟಾಗುತ್ತೆ. ಅಪೇಕ್ಷೆಯೇ ಮೋಹ, ನಿರಾಪೇಕ್ಷೆಯೇ ಪ್ರೇಮ. ಶರಣರಲ್ಲಿ ಇದ್ದಿದ್ದು ನಿರಾಪೇಕ್ಷೆ ಇದ್ದಿದ್ದರಿಂದ, ಅವರಲ್ಲಿ ಪ್ರೇಮ ಉಂಟಾಗಿದ್ದರಿಂದ ಅವರ ಬದುಕು ಸುಂದರವಾಗಿತ್ತು, ಸಂತೋಷವಾಗಿತ್ತು. ನಾವೆಲ್ಲ ಪ್ರಾಪಂಚಿಕರು, ಸಂಸಾರಿಗಳು, ನಾವು ಮೋಹಿಗಳು. ಅದಕ್ಕೆ ನಮಗೆ ದುಃಖ ಇದೆ. ಅದಕ್ಕೆ ದುಃಖರಹಿತ ಜೀವನವನ್ನು ಮಾಡಬೇಕು, ಮಮಕಾರ ರಹಿತ ಜೀವನವನ್ನು ಮಾಡಬೇಕು. ಕರ್ತವ್ಯ ಅಂತ ಭಾವಿಸ್ಬೇಕು. ಬದುಕು ಅಂದರೆ ಪ್ರೇಮ ಅಂತ ಭಾವಿಸ್ಬೇಕು. ಬದುಕು ಅಂತಂದರೆ ಡ್ಯೂಟಿ. ಇದೊಂದು ಡ್ಯೂಟಿ ಇದು. ಗಂಡ, ಹೆಂಡತಿ, ಮಕ್ಕಳು, ಸಂಸಾರ ಸಂಬಂಧ ಅನ್ನೋದು ತುಂಬ ಹೆಂಗಿರಬೇಕು ಅಂತಂದರೆ ಅಕ್ಕಿ ರಾಶಿ ಇದ್ದಾಗಿರಬೇಕು. ಆ ಅಕ್ಕಿ ರಾಶಿ ಮಾಡಿದಾಗ ನೀನು ಅಕ್ಕಿಗಳನ್ನು ಚೇಂಜ್ ಮಾಡಿದ್ರೆ ಅಕ್ಕಿಯೇ, ರಾಶಿಯು ಅಕ್ಕಿಯೇ. ಒಂದು ತಗೊಂಡು ಏನಂತೀವಿ ನಾವು, ಅಕ್ಕಿನೇ ಅಂತೀವಿ. ಅಕ್ಕಿ ಮೂಟೆ ಅಂತೀವಿ ನಾವು, ಅಕ್ಕಿ ರಾಶಿ ಅಂತೀವಿ. ಬೇರೆ ಹೆಸರಿದೆಯಾ ಅದಕ್ಕೆ? ಸಂಸಾರ ಅಂದ್ರೆ ಹಂಗಿರ್ಬೇಕು, ಅಕ್ಕಿ ಮೂಟೆ ಇದ್ದಂಗಿರ್ಬೇಕು. ಏನು ಭೇದನೇ ಇಲ್ಲ, ಅಕ್ಕಿ ಮೂಟೆ ಏನಾರು ಭೇದ ಇದೆಯಾ? ಆದ್ರೆ ಅನ್ನ ಮಾಡೋರು ಜಾಣರು ಇರಬೇಕು. ಅನ್ನ ಮಾಡಕ್ ಬರಲಿಲ್ಲ ಅಂದ್ರ ನೀರು ಕಮ್ಮಿ ಹಾಕಿ ಅಕ್ಕಿ ಭಾಳ ಹಾಕಿಬಿಟ್ರ ಮುಳ್ಳಕ್ಕೆ. ಅದಕ್ಕೆ ಅನ್ನ ಮಾಡೋದು ಕಲಿಯೋದೇ ಜೀವನ. ಕ್ಷಣಕ್ಕೂ ಅನ್ನವನ್ನು ಹೆಂಗೆ ಮಾಡಬೇಕು, ಹೆಣ್ಣು ಮಾಡಬೇಕು. ಹೆಣ್ಮಕ್ಳು ಭಾಳ ಹೆಂಗೆ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಹೊಸ ಅಕ್ಕಿ ತರ್ತಾರೆ, ಯಾವುದೋ ಒಂದು ಅಕ್ಕಿ ಗಂಡ ತಂದು ಬಿಡ್ತಾನೆ, ಅವ್ರಿಗೆ ಮಾಮೂಲಿ ಇಟ್ಟುಬಿಡ್ತಾರೆ, ಒಂದಿನ ಮೆತ್ತಗಾಗಿಬಿಡುತ್ತೆ. ಹಂಗಂತೇಳಿ ಗಂಡನ ಬೈಯಲ್ಲ, ನೆಕ್ಸ್ಟ್ ಡೇ ಅದನ್ನ ಮೆತ್ತಗಾಗದಂಗೆ ಮಾಡ್ತಾರ. ಹೌದಿಲ್ಲಮ್ಮ, ಮೆತ್ತಗಾಗದಂಗೆ ಮಾಡ್ತೀರಿ. ಏನು ಮಾಡ್ತೀರಿ ಅಂತಂದ್ರೆ ಅವ್ರೇನೋ ಅವರ ಅನುಭವದ ಮೇಲೆ ಅದನ್ನೇನು ನೀರು ಕಾಯಿಸೋ ಏನೋ ಮಾಡಿ ಅದನ್ನು ನೆಕ್ಸ್ಟ್ ಡೇ ಮೆತ್ತಗಾಗದಂಗೆ ಅನ್ನ ಮಾಡ್ತಾರೆ. ಅದೇ ಗಂಡ ಅಂತಾನೆ, ಮತ್ತೆ ನೆನ್ನೆ ಕೆಡಿಸಿದ್ದೆ ಅಂತಾನೆ, ಇಲ್ಲ ಅಕ್ಕಿ ಹೊಸ ಗೊತ್ತಿರಲಿಲ್ಲ, ಇವತ್ತು ನೋಡಿ ಮಾಡಿದೆ ನೋಡಿ ಚಲೋ ಹಾಕೋದು ಬಿಡಿ ಇರಲಿ ಅಕ್ಕಿ ಅಂತ ಅಕ್ಕಿನ ವಾಪಸ್ ಕಳಿಸಲ್ಲ. ಅದೇ ಜೀವನ. ಅವು ಅಕ್ಕಿ ಹೆಂಗದವಂತ ಮುಖ್ಯ ಅಲ್ಲ, ಅನ್ನ ಮಾಡಕ್ಕೆ ಬರಬೇಕು ಅಂದರೆ ಬದುಕಕ್ಕೆ ನಮಗೆ ಬರಬೇಕು. ವ್ಯವಸ್ಥೆ ದೂರದಲ್ಲ, ಸಮಾಜನ ದೂರದಲ್ಲ. ನಾವೆಲ್ಲ ಅದೇ ಮಾಡ್ತಿರೋದು, ಬರೀ ಸಮಾಜನ ದೂರದ. ಕಾಲ ಕೆಟ್ಟೋಯ್ತ್ರಿ, ಜಗತ್ ಕೆಟ್ಟೋಯ್ತ್ರಿ, ಜನ ಕೆಟ್ಟೋದ್ರಿ ಅಂದ್ರೆ ಯಾರು ಕೆಟ್ಟೋಗಿಲ್ಲ, ಎಲ್ಲ ಚಲೋ ಅದ. ಸುಮ್ಮನೆ ಅವ್ರನ್ನ ದೂರೋದಲ್ಲ, ನಾವು ಹೇಗಿರಬೇಕು, ಕೆಟ್ಟೋದ ಜಗತ್ತಲ್ಲಿ ನಾವು ಹೇಗಿರಬೇಕು, ದುಷ್ಟ ಜಗತ್ತಲ್ಲಿ ನಾವು ಹೇಗಿರ್ಬೇಕು ಅಂತ ನಾವು ಕಲಿಬೇಕು ಹೊರ್ತು ಅದನ್ನು ದೂರೋದಲ್ಲ. ಅದಕ್ಕೆ ಮತ್ತೊಬ್ಬರನ್ನು ದೂರದ ಹಾಗೆ, ಮತ್ತೊಬ್ಬರನ್ನು ಬೈದ ಹಾಗೆ, ಮತ್ತೊಬ್ಬರನ್ನು ನಿಂದಿಸಿದ ಹಾಗೆ, ನನಗೆ ನಾನು ನನ್ನನ್ನು ನಾನು ಪ್ರೀತಿಸುವಂಥದ್ದನ್ನು ಮೊದಲು ಕಲಿತರೆ ಅದ ಏನಾಗುತ್ತೆ, ಆ ಪ್ರೀತಿಯ ಉತ್ಕಟತೆ ಮತ್ತೊಬ್ಬರನ್ನ ಪ್ರೀತಿಸಕ್ಕೆ ಶುರು ಮಾಡುತ್ತೆ. ಅವಾಗ ನಿನಗೆ ದ್ವೇಷಗಳೇ ಇರೋದಿಲ್ಲ, ದ್ವೇಷ ನಿನ್ನೊಳಗೇ ಇರೋದಿಲ್ಲ, ಸತ್ತೋಗಿ ಬಿಡ್ತದೆ. ದ್ವೇಷರಹಿತ ಜೀವನವೇ ನಿಜವಾದ ಜೀವನ ಬಂಧುಗಳೇ. ಹಾಗಾಗಿ ತುಂಬ ದೀರ್ಘವಾದ ಸಮಯ ತಗೊಂಡೆ ಅನಿಸುತ್ತೆ. ನಾನು ಹೀಗೆ ನಿಂತರೆ ಇನ್ನೂ ಬೇಕಾದ್ರೆ ಮುಂಜಾನೆ ತನಕ ಮಾತಾಡ್ತೀನಿ. ಆದರೆ ಇದೇನಾಗಬೇಕು, ಕಲ್ತ್ಕೋಬೇಕು ನಾವು. ನಿಮ್ಗೆ ಇಷ್ಟೊತ್ತು ಕೇಳಿರಿ, ಇಷ್ಟು ಮಂದಿ ಕುಂತೀರಿ, ನಿಮ್ಮ ಕೈಲಿ ಆಗ್ಲಾರದ ಏನಾರ ಹೇಳಿದೆ ನಾನು, ನಿಮಗೆ ಪಾಲ್ಸಕ್ಕೆ ಆಗೋದೇ ಇಲ್ಲ ಅನ್ನೋದನ್ನ ಏನಾರು ಹೇಳಿದ್ರು ನಾನು ಹೇಳಿದ್ದೀನ. ಎಲ್ಲದೂ ನೀವು ಕಂಡಿದ್ದೆ ಅಲ್ವಾ, ನೀವು ನೋಡಿದ್ದೆ ಅಲ್ವಾ, ಬೇರೆದೇ ಹೊಸದೇನಾದ್ರೂ ಹೇಳಿನ. ನಿಮಗೆ ಅರ್ಥವಾಗಲಾರದ್ದು ನಾನೇನು ಹೇಳಿಲ್ಲ, ಅಥವಾ ನಿಮಗೆ ಗೊತ್ತಿಲ್ಲದೆ ಇದ್ದದ್ದನ್ನು ನಾನೇನು ಹೇಳಿಲ್ಲ. ನಿಮಗೆಲ್ಲ ಗೊತ್ತಿರೋದೇ, ನಿಮಗೆ ಅರ್ಥವಾಗಿರೋದೇ, ಜೊತೆಗೆ ಇದ್ದಿದ್ದೇ ಅದು. ಈ ಬದಲಾವಣೆನೇ ಶರಣರು ಅವತ್ತು ಮಾಡಿದೆ. ಹಂಗೆ ಮಾಡಿದ್ದಕ್ಕೆ ಏನಾಗೋಯ್ತು, ಇವತ್ತು ಸಮೇತ ಆ ಪರಂಪರೆ ಜೀವಂತ ಇದೆ. ಇವತ್ತು ಲಕ್ಷೋಪಲಕ್ಷ ಜನರು ಶರಣರ ಅನುಯಾಯಿಗಳಾಗಿ ಇವತ್ತು ಹುಟ್ಟಿದ್ದಾರೆ. ಭಾಳ ಜನ ಬಸವ ಜಯಂತಿ ಅಂದ್ರೆ ಏನು ತಿಳ್ಕೊಳ್ತಾರೆ ಅಂತಂದ್ರೆ ಒಂದು ಫೋಟೋ ಇಟ್ಟು ಮಾಲೆ ಹಾಕಿಬಿಟ್ಟು ಒಂದು ಫೋಟೋ ತಕ್ಷಣ ಪೇಪರ್ಗೆ ಹಾಕಿಬಿಟ್ರೆ ಮುಗಿ. ಭಾಳಷ್ಟು ಸಂಘಟನೆಗಳು ಅದೇ ಮಾಡೋದು. ಒಂದು ಎಲ್ಲ ಸರ್ಕಲಲ್ಲಿ ಮೂರ್ತಿ ಇರ್ತದೆ, ಹೋಗಿ ಫೋಟೋ ತಪ್ಪೆ ಒಂದು ನಾಲ್ಕು ಹೂನೇರು ಹಾಕ್ಬಿಟ್ಟು ಫೋಟೋ ತಲ್ಲ.
ಯಾವುದೇ ದಾರ್ಶನಿಕರ ಜಯಂತಿ ಕನಕರಿರಲಿ ಪುರಂದರರಿರಲಿ ಯಾರದೇ ಇರಲಿ ಯಾರ ಜಯಂತಿಯನ್ನು ಯಾರು ಮಾಡ್ತೀವೋ ಆ ಪುಣ್ಯಾತ್ಮನ ಒಂದು ಯಾವುದೋ ಒಂದು ವಾಣಿ ನಮ್ಮ ಬದುಕಿಗೆ ಅಳವಡಬೇಕು. ಯಾವ ದಾರ್ಶನಿಕನೂ ಸಹ ನೀವು ಕೆಟ್ಟ ಹೋಗ್ರಿ ಹಾಳಾಗೋಗ್ಲಿ ಅಂತ ಹೇಳಿದ್ರೆ ಚಲೋ ಆಗಲಿ ಅಂತಲೇ ಇದು ಚಲೋ ಆಗಲಿ ಅಂತಲೇ ಇದು. ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯನೋ ಅಷ್ಟು ಚಲೋ ಆಗೋಕ್ಕೆ ಪ್ರಯತ್ನ ಮಾಡೋಣ, ಎಷ್ಟು ಸಾಧ್ಯನೋ ಅಷ್ಟು ನಾವು ಸುಂದರವಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡೋಣ, ಎಷ್ಟು ಸಾಧ್ಯನೋ ಅಷ್ಟು ಕನ್ನಡಿಯಲ್ಲಿ ಹೇಗೆ ನಮ್ಮ ಬಹಿರಂಗ ಅಲಂಕಾರವನ್ನು ನೋಡ್ಕೊಳ್ಳೋದ್ರ ಜೊತೆ ಜೊತೆಗೆ ನಮ್ಮ ಅಂತರಂಗದ ಅಲಂಕಾರವನ್ನು ಮಾಡ್ಕೊಂತ ಹೋಗ್ಬೇಕು. ನಾವು ಅಂತರಂಗದ ಅಲಂಕಾರ ಹೆಂಗಪ್ಪ ಮಾಡ್ಕೋಬೇಕು ಅಂತಂದ್ರೆ ಮೆಲ್ಲ ಮೆಲ್ಲನೆ ನಾನು ಭಕ್ತನಾಗಬೇಕು. ಅದಕ್ಕೆ ನಾನು ಏನು ಹೇಳಿದೆ, ಮೊದಲು ವಿಭೂತಿ ಹಚ್ಕೊಳ್ರಿ, ಅದು ಮೊದಲನೇ ಕೆಲಸ. ವಿಭೂತಿ ಹಚ್ಕೊಂಡ್ಬಿಟ್ರೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 7 ವರ್ಷದ ಹುಡುಗ ನನಗೆ ಕಂಡಂಗೆ, ನಾನು ಆಗ ಬಾಗಲಕೋಟೆ ಜಿಲ್ಲೆ ಪ್ರಚಾರದಲ್ಲಿದ್ದೆ, ಒಂದು 18-20 ವರ್ಷ ಆಯಿತು. ಆ ಹುಡುಗ ತುಂಬ ಹಠಮಾರ, ಯಾವ ಅಪ್ಪ ಅವನು ಮಾತು ಕೇಳ್ತಿರಲಿಲ್ಲ. ಅವನು ಅಷ್ಟೊಂದು ಪ್ರೀತಿಯಿಂದ ಬೆಳೆಸಿಬಿಟ್ಟಿದ್ರು, ತುಂಬ ಮಂಡ ಬಂಡ ಆಗೋಗ್ಬಿಟ್ಟಿದ್ದ. ಮತ್ತು ಒಬ್ಬನೇ ಮಗ ಅನ್ನುವಂಥ ಪ್ರೀತಿ ಬೇರೆ, ಒಂದು 7-8 ವರ್ಷದ ಮಗು ಅದು, ಒಂದು 4ನೇ ಕ್ಲಾಸ್ ಮಗು ಅದು. ಅದು ಏನು ಎಲ್ಲ ಮನೆಗೆ ಯಾರನ್ನೂ ಕೇರ್ ಮಾಡ್ತಿರ್ಲಿಲ್ಲ, ಕೈಗೆ ಏನು ಸಿಗುತ್ತೋ ಅದನ್ನ ತಗೊಂಡು ಹೊಡೆದ್ಬಿಡೋಣ ಯಾರಿಗೆ ಬೇಕಾದ್ರೆ. ಸಣ್ಣ ಹುಡುಗ ಅದು, ಇವರು ಚಿಕ್ಕ ಹುಡುಗ ಇದ್ದಾಗ ಹೊಡೆದಾಗ ತಮಾಷೆಗೆ ಖುಷಿ ಮಾಡ್ಕೊಂಡಾರೆ, ಅದನ್ನ ಮಜಕ್ ತಗೊಂಡರೆ ಲಾಸ್ಟಿಗೆ ಆ ಹುಡುಗ ಅದನ್ನ ಸೀರಿಯಸ್ ಆಗಿ ತಯಾರಾಗ್ಬಿಟ್ಟಿದೆ. ಒಂದು ಸರಿ ಮಚ್ಚು ತಗೊಂಡು ಬೀಸಿದ್ದಕ್ಕೆ ಅವ್ರ ಅಪ್ಪನ ಕಾಲಿಗೆ ಸರಿಯಾದ ಏಟು ಬಿದ್ದುಬಿಟ್ಟು, ಆಗ ಅವರು ಚೆನ್ನಾಗಿ ಆ ಹುಡುಗನ ಹೊಡೆದು ಹಿಂಗೆಲ್ಲ ಮಾಡಿ ಎಲ್ಲ ಕತೆ ಮಾಡಿದೆ. ಅದು ಆಗಿ ಒಂದು 2 ತಿಂಗಳಿಗೆ ನಾನು ಅವ್ರ ಮನೆಗೆ ಹೋಗಿದ್ದೆ. ಕಾಯಿಲ್ ಗಾಯ ಇನ್ನೂ ವಾಸಿಯಾಗಿರಲಿಲ್ಲ ಯಜಮಾನಂದು. ಒಬ್ಬನೇ ಮಗ 4-8 ವರ್ಷ ಅವನಿಗೆ 4ನೇ ಕ್ಲಾಸ್ ಹುಡುಗ, ಅಜ್ಜನೇ ಸಾಕು ಸಾಕಾಗೋಗ್ಬಿಟ್ಟತ್ರಿ ಕಾಲಿಗೆ ಹಂಗೆ ಹಿಂಗೆ ಅಂತ ಏನೇನೋ ಅವನ ಬಗ್ಗೆ ಒಂದು ಕೋಟಿ ಹೇಳಿದ್ರು. ನಾನು ಒಂದೇ ಮಾತು ಕೇಳಿದೆ, ಯಾರ್ದು ಮಗು ಅದು ಅಂತ ಕೇಳಿದೆ. ನಮ್ಮದೇ ಮಗು, ಮತ್ತು ನಿಮ್ಮದೇ ಮಗನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ, 100 ಬೈಯಾಕತ್ತಿರೋದನ್ನ ಮತ್ತು ನಾ ಏನು ಮಾಡಲಿ? ಮಗು ನಿಮ್ಮದೇ, ನಿಮ್ಮ ಮಗನ ಮೇಲೆ 1000 ಕಂಪ್ಲೇಂಟ್ ಹೇಳಕತ್ತಿರಂದ್ರೆ ಮತ್ತೆ ಏನರ್ಥ ಐತಿ ಇದಕ್ಕೆ? ನಿಮ್ಮದೇ ಮಗು, ಅದಕ್ಕೆ ತಾಯಿಯಂದಿರಾಗಲಿ ತಂದೆಯರಾಗಲಿ ನಿಮ್ಮ ಮಕ್ಕಳ ಮೇಲೆ ನೀವೇ ನೆಗೆಟಿವ್ ಆಗಿ ಮಾತನಾಡೋದನ್ನು ಬಿಡ್ರಿ. ಭಾಳ ಮಂದಿ ಮಾತಾಡ್ತಿರ್ತಾರೆ, ಹೆಂಗೆ ಮಾತಾಡ್ತಾರೆ ನೋಡವ್ವ, 98 ತೆಗೆದ ನಿಯದಿ ಹೋಗಿ ಸಾಯೋಗಿ ಬಿದ್ದು ಅಂತ ಅವ ಸಾಕ್ತಾನೆ. ಎಷ್ಟು ಮಂದಿ ಅಂದಿರಲಿ, ಎಲ್ಲ ಬೇಕಾದ ತಾಯಿ ತಂದೆಗಳಿದ್ದೀನಿ ಅಂತಾರೆ. ಅವ 90 ತೆಗ್ದಾನೆ, ನೀ ತೆಗೆದಿಲ್ಲ ಹೋಗಿ ಸಾಯಿ, ಕೆರೆಗೆ ಬಿದ್ದು ಸಾಯಿ, ಹೋಗಿ ಎಲ್ಲ ರೈಲಿಗೆ ಬಿಡು, ರೈಲ್ ಹತ್ತಿರಿದ್ರೆ ರೈಲಿಗೆ ಬಿಡು ಅಂತಾರೆ, ಇಲ್ಲಿ ರೈಲಿಲ್ಲ ಕೆರೆಗೆ ಬಿಡು ಅಂತ. ನೀವೇ ಆ ರೀತಿಯಾಗಿ ಆ ಮಕ್ಕಳ ಮನಸ್ಸಿಗೆ ತುಂಬಿಟ್ರೆ ಅವಾಗ ತಯಾರಾಗ್ತವೆ ಬಿಡ್ರಿ. ಈ ಎಲ್ಲ ಯಾವತ್ತೂ ನಿಮ್ಮ ಮಕ್ಕಳನ್ನು ಹೆಂಗೆ ಬೈಬೇಕಂದ್ರೆ, ನೀವು ಬೈದಿದ್ದೀರಿ ಅಂತ ನಿಮಗೂ ಗೊತ್ತಾಗಬಾರ್ದು, ಬೈಸ್ಕೊಂಡಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಹಂಗೆ ಬೈಬೇಕು, ನೀವು ಬೈಯಬಾರ್ದು ಅಂತ ಅದ್ರ ಅರ್ಥ, ಬೈಬಾರ್ದು ಒದಿಬಾರ್ದು. ನೀವು ನಡೆಸಬೇಕು ಅವನ್ನ, ಈಗ ತಯಾರಾಗುವಂತ ಹಂಗೆ ತಯಾರು ಮಾಡಿಸ್ಬೇಕು ಅವನ್ನ, ತಯಾರು ಮಾಡಿಸ್ಬೇಕು ಅವನ್ನ. ಈಗ ಎಷ್ಟೋ ಮಂದಿ ಈಗ ಹೆಂಗೆ ಮಾಡ್ತಾರೆ ಅಂತಂದ್ರೆ, ಈಗ ಚಿಕ್ಕ ಮಕ್ಕಳಿದ್ದಾಗ ಕಾಲಾಗ ಹೋದ್ರೆ ಖುಷಿ ಪಡ್ತೀರಿ, ದೊಡ್ಡ ಮಗ ಆದಾಗ ಅವನೇ ಕಾಲಾಗ ಹೋದ್ರೆ ಕಂಪ್ಲೇಂಟ್ ಮಾಡ್ತೀರಿ ಬಂದು ಅಲ್ವಾ? ಅದೇ ತಾಯಿ ಸಣ್ಣ ಹುಡುಗಿದ್ದಾಗ ಒದ್ದಿಸ್ಕೊಂಡಿರ್ತಾಳೆ, ಒಂದು 7-8 ವರ್ಷದ ಹುಡುಗ 10 ವರ್ಷ ಇದ್ದಾಗ ಹೊಡೆದ್ರೆ ಬಂದು, ಅಜ್ಜನೇ ನೋಡ್ರಿ ನನ್ನ ಮಗ ಭಾಳ ರಫ್ ಆಗಿಬಿಟ್ಟನ್ರಿ, ಬಂಡ ಆಗಿಬಿಟ್ಟನ್ರಿ, ಕಾಲು ಕಾಲಾಗ ಒದಿತಾನ್ರಿ, ಸಣ್ಣ ಹುಡುಗಿದ್ದಾಗ ಒದಿಬಾರ್ದು ಪುಟ್ಟ ಅಂತ ಹೇಳಿಬಿಡಿದ್ರೆ ಸಮಸ್ಯೆ ಇರ್ತೀನಿ. ಮೊದಲು ನಾವು ನಮ್ಮ ಮಕ್ಕಳ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಆ ಥರ ಮಾಡೋದನ್ನು ಬಿಡಬೇಕು. ಪ್ರತಿಯೊಂದು ಒಳ್ಳೆಯದನ್ನೇ ಕಲಿಸ್ತಾ ಹೋಗ್ಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಹೋಗ್ಬೇಕು. ಮಕ್ಕಳಿಗೂ ಅಷ್ಟೇ ಜವಾಬ್ದಾರಿಯನ್ನು ಕೊಡಿ, ಕಲಿಸಿ ಜವಾಬ್ದಾರಿಯನ್ನು ಕೊಡಿ, ಆದರೆ ಪ್ರೇಮಿಸಿರಿ. ನೀವು ಪ್ರೇಮಿಸ್ತಿದ್ದೀರಿ ಅಂತ ಗೊತ್ತಾಗಬಾರ್ದು, ಹಂಗೆ ಪ್ರೇಮಿಸ್ಬೇಕು. ಅವ ಒಂದು ಕೇಳಿದ್ರೆ ನೀವು 3 ಮಾಡಿಕೊಡ್ಬೇಕು ಊಟಕ್ಕೆ, ಅದು ಪ್ರೇಮ. ತಿನ್ನಿಸೋದ್ರ ಉಣಿಸೋದ್ರಲ್ಲಿ, ಬಟ್ಟೆ ಹಾಕೋದ್ರಲ್ಲಿ, ಅವನ ಅಲಂಕಾರ ಮಾಡೋದ್ರಲ್ಲಿ ಖುಷಿ ಪಡಬೇಕು ನೀವು. ಅವನ ಚಿತ್ರನ ಕೇಳಿದ್ರೆ ಮುದ್ದೆ ಮಾಡಿ ತಿನ್ನು ಅಂದರೆ ಅವ್ನು ತಿನ್ನೋದಿಲ್ಲ. ಹೆಂಗೆ ಪ್ರೇಮಿಸ್ಬೇಕಂದ್ರೆ, ಒಂದು 4-5 ನಮೂನೆ ಮಾಡಿಬಿಡ್ಬೇಕು, ಅದ್ರಾಗ ಯಾವುದೋ ಒಂದು ತಿಂದು ಹೋಗ್ಬಿಡ್ತಾನ, ನೀವು ಮಾಡೋಕ್ಕೆ ಮೊದಲೇ ರೆಡಿ ಇಲ್ಲ. ಹಿಂಗೆ ಅವಾಗ ಅವ ಹಂಗೆ ಮಾಡಿದಾಗ ಏನಾಗುತ್ತೆ, ಅವನ ಜಗಳಾಡ ಪ್ರಶ್ನೆ ಬರೋದೇ ಇಲ್ಲ ಅವನ ಜೊತೆ. ಹಿಂಗೆ ಇವೆಲ್ಲವನ್ನ ಕಲಿತಾ ಕಲಿತಾ ಹೋದಾಗ ಬದುಕು ಮಜಾ ಅನ್ನಿಸ್ತದೆ, ಆಯುಷ್ಯ ಸಾಲದು ಬರ್ತದೆ. ಇವನ್ನೇ ಕಲಿಸಿದ್ದು ಶರಣರು. ಈ ಎಲ್ಲ ಅನುಭವ ವಚನಗಳಲ್ಲಿ ಇದೆ. ಯಾಕಂದ್ರೆ ಅವರೆಲ್ಲರೂ ನಿಮ್ಮ ಹಾಗೆ ಪ್ರಾಪಂಚಿಕರಾಗಿದ್ದರು, ಅವ್ರಿಗೂ ಹೆಂಡತಿ ಮಕ್ಕಳು ಸಂಸಾರ ಬದುಕು ಎಲ್ಲ ಇತ್ತು, ಅವರು ನಿಮ್ಮನ್ನು ದುಡ್ಕಂತಿದ್ದರು. ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇತ್ತಪ್ಪ ಅಂದ್ರೆ, ಅವ್ರು ಸಾಹುಕಾರ ಆಗಿರಲಿಲ್ಲ, ನಾವು ಸಾಹುಕಾರ ಇದ್ದೀವಿ. ಅವ್ರಿಗೆ ನಮ್ಮಷ್ಟು
ಶ್ರೀಮಂತಿಕೆ ಇರಲಿಲ್ಲ. ಅವ್ರು ಹೆಂಗೆ ಬದುಕಿದ್ರು ಅಂದರೆ ಇಂದಿಂಗೆ ನಾಳಿಂಗೆ ಎಂಬ ಚಿಂತೆ ಏಕೆ, ತಂದಿಕ್ಕುವ ಶಿವಂಗೆ ಬಡತನ ಉಂಟೆ ಅಂತ ಬದುಕಿದ್ರು. ನಾವು ಹಂಗಿಲ್ಲ, ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಅಂತ ಇದ್ದೀವಿ. ಅದಕ್ಕೆ ನಮಗೆ ಬಡತನ ಇದೆ, ನಮಗಿನ್ನೂ ಬಡತನವೇ ಇದೆ, ನಾವು ಇನ್ನೂ ಸಾಹುಕಾರ ಆಗಿಲ್ಲ. ಯಾವಾಗ ಸಾಹುಕಾರ ಹಾಕಿವಿ ಅಂತಂದರೆ ಇಂದಿಂಗೆ ನಾಳಿಂಗೆ ಕೊಡುವ ಶಿವನಿಗೆ ಬಡತನ ಉಂಟೆ, ಕೊಡೋನಿಗೆ ಬಡತನ ಇಲ್ಲ ಅನ್ನುವಂಥ ನಿರ್ಣಯಕ್ಕೆ ಬಂದಾಗ ಏನಾಗತ್ತೆ, ಮನೆಗಿರೋ ಅಕ್ಕಿ ಚೀಲ ಜಾಸ್ತಿ ಕಾಣ್ತವೆ, ನೀಡಕ್ಕೆ ಶುರು ಮಾಡ್ತಾನೆ. ನೀಡೋದನ್ನು ಕಲಿಬೇಕು. ನಮ್ಮ ಧರ್ಮದ ಬಹಳ ದೊಡ್ಡ ಆಚರಣೆ ಏನಪ್ಪ ಅಂದರೆ ನೀಡೋವು. ನೀವು ನೀಡದೇ ಇದ್ದರೆ ಏನೇನು ಒಳ್ಳೆಯದಾಗಲ್ಲ ನಿಮಗೆ. ನಾನು ಅದಕ್ಕೆ ಫಸ್ಟಿಗೆ ನಿಮಗೇನಕ್ಕೆ ತಮಾಷೆ ಮಾಡಿದೆ, ತಾಯಂದ್ರಿಗೆ ಅಕ್ಷಯ ತೃತೀಯ ಅಂತಂದರೆ ಬಂಗಾರ ಕೊಂಡ್ಕೊಳ್ಳೋದಲ್ಲ, ನೀಡೋದಂತ. ಅದಕ್ಕೆ ಮನೆಗೆ ಬಂದವರಿಗೆ ಎಂಥ ಟೈಮಲ್ಲೇ ಬರಲಿ, ಯಾವಾಗಾರ ಬರಲಿ, ಅವ್ರು ಉಂಡರ ಬಂದರಲಿ, ಉಪವಾಸರ ಬಂದರಲಿ, ಒತ್ತಾಯ ಮಾಡಾಗಲಿ ಒಂದು ತುತ್ತು ತಿನ್ನಿಸ್ಬೇಕು. ಅಂಗಡಿಯಾಗ ತಂದು ಖಾರ ಕೊಟ್ಟೆ ಬಿಸ್ಕೆಟ್ ಕೊಟ್ಟೆ ಮಾಡಬೇಡ್ರಿ, ದಯವಿಟ್ಟು ಮಾಡಬೇಡ್ರಿ. ಯಾವನೂ ಮಾಡಿರ್ತಾನೆ ಪಾಪಿ, ಅದನ್ನು ತಿನ್ನಿಸೋದ್ರಿಂದ ನಿಮಗೆ ಪಾಪ ಬರುತ್ತೆ, ನಿಮಗೆ ಕೆಟ್ಟದ್ದಾಗುತ್ತೆ, ಒಳ್ಳೇದಾಗೋದಿಲ್ಲ. ನೀವು ಕೈಯಾರೆ ಮಾಡಿ ತಿನ್ನಿಸ್ರಿ. ಯಾತದ ಒಂದು ಏನು ಒಂದು ಬಾಳೆಣ್ಣೆ ಕೊಡ್ರಿ, ಒಂದು ಚಹಾ ಮಾಡಿಕೊಡ್ರಿ, ಒಂದು ಒಣ ಮಂಡಕ್ಕಿ ಕೊಡ್ರಿ. ನೀವು ಕೈಯಿಂದ ಕೊಡ್ರಿ ಬಿಡ್ರಿ. ಅಂಗಡಿಗಳಿಂದ ತಂದದನ್ನು ಮಕ್ಕಳಿಗೆ ಕೊಡೋದು ಬಿಡ್ರಿ, ಬಂದಂಥ ನೆಂಟ್ರಿಗೆ ಕೊಡೋದು ಬಿಡ್ರಿ, ಗೆಸ್ಟ್ಗಳಿಗೆ ಕೊಡೋದು ಬಿಡ್ರಿ. ಖಂಡಿತ ಕೊಡಬೇಡ್ರಿ, ಚಲೋ ಆಗಲ್ಲ, ನಿಮ್ಮ ಮನೆಗೆ ಒಳ್ಳೇದಾಗಲ್ಲ. ನಿಮ್ಗೆ ಅಕ್ಷಯ ಆಗ್ಬೇಕಂತಂದ್ರೆ ನೀನು ಮಾಡಿ ನೀಡಿದಾಗ ಅಕ್ಷಯ ಆಗುತ್ತೆ, ಅಲ್ಲಿಂದ ತೊಗೊಂಬಂದು ಕೊಟ್ಟಾಗ ಅಕ್ಷಯ ಆಗೋದಿಲ್ಲ. ತಿಳ್ಕೊಳ್ಳಿ, ನೀವು ಮಾಡಿ ನೀಡಿದಾಗ ನಿಮ್ಮ ಮನೆ ಅಕ್ಷಯ ಆಗುತ್ತಂದ್ರೆ ಬೆಳಗತ್ತೆ, ಬೆಳೀತತೆ. ನೀವು ಅಂಗಡಿಗಳಿಂದ ಖಾರ ಬಿಸ್ಕೆಟ್ ತಂದು ಬಂದವ್ರಿಗೆ ಕೊಟ್ರಿ, ಗ್ಯಾರಂಟಿ ಅಕ್ಷಯ ಆಗಲ್ಲ, ಪಾಪ ಬರ್ತದೆ ನಿಮಗೆ, ಖಂಡಿತ ಪಾಪ ಬರುತ್ತೆ. ಯಾಕಂದ್ರೆ ಅವ್ನು ಯಾವ ಮನಸ್ಸಿಟ್ಟು ಮಾಡಿರ್ತಾನೋ, ಏನಾಕಿ ಮಾಡಿರ್ತಾನೋ. ಬೇಡ, ನಿಮ್ಮ ಮನೆಗಿದ್ದೊಂದು ಬೆಲ್ಲ ಕೊಟ್ಟು ತಿನ್ನಕ್ಕೆ ನೀರು ಕೊಡ್ರಿ,